ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್ ಕುಮಾರ್ ಅಂತ. ಈ ವಾರದ ಪ್ರಮುಖವಾದಂಥ ವಿಷಯಗಳ ಕುರಿತು ಏನಪ್ಪ ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪ ಅಂದರೆ PSLV C-52 ಅನ್ನೋದು ಉಪಗ್ರಹ ಉಡಾವಣೆ ಮಾಡಲಾಗಿದೆ. 2022ರಲ್ಲಿ ಭಾರತದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಸಂಸ್ಥೆ ಅಂತ, ಈ ಸಂಸ್ಥೆ ಏನಪ್ಪ ಅಂದರೆ PSLV C-52 ಅನ್ನೋದು ಒಂದು ಉಪಗ್ರಹವನ್ನು ಉಡಾವಣೆ ಮಾಡಿದೆ ಅಂತ ಹೇಳ್ಬೋದು. ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟ ರಾಕೆಟ್ ಉಡಾವಣೆ ಕೇಂದ್ರದಿಂದ ಉಡಾವಣೆ ಮಾಡಿದೆ ಅಂತ ಹೇಳ್ಬೋದು. ಈ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಪ್ರಸ್ತುತ ಏನಪ್ಪ ಅಂದರೆ 2002ರಿಂದ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಅಂತ ಕರೀತಾರೆ. ಈ ಒಂದು ಉಪಗ್ರಹ ಉಡಾವಣಾ ಕೇಂದ್ರದಿಂದ ಉಡಾವಣೆ ಮಾಡಲಿಕ್ಕೆ ಏನಪ್ಪ ಅಂದರೆ ವಿಜ್ಞಾನಿಗಳು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಉಪಗ್ರಹದಿಂದ ಏನಪ್ಪ ಅಂದರೆ ಭೂಮಿಯಿಂದ 529 ಕಿಲೋಮೀಟ್ರ್ ಎತ್ತರದಲ್ಲಿರುವಂಥ 529 ಕಿಲೋಮೀಟ್ರ್ ಎತ್ತರದಲ್ಲಿರುವಂಥ ಸೂರ್ಯನ ಸಿಂಕ್ರೋನಸ್ ಕಕ್ಷೆಗೆ ರಾಡರ್ ಇಮೇಜಿಂಗ್ ಉಪಗ್ರಹವನ್ನು ಕಳಿಸಲಾಗ್ತದೆ ಅಂತ ಹೇಳ್ಬೋದು. ಈ ಉಪಗ್ರಹ ಉಡಾವಣೆಯು ಹವಾಮಾನ ವೆದರ್ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಹೇಳ್ಬೋದು. ಕೃಷಿ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಹೇಳ್ಬೋದು. ಅರಣ್ಯದ ಬಗ್ಗೆ ಮಾಹಿತಿ ನೀಡುತ್ತದೆ ಅಂತ ಹೇಳ್ಬೋದು. ಪ್ರವಾಹ ಮತ್ತು ವಿಪತ್ತು ಸಂಶೋಧನೆಗೆ ಅಂತಂದರೆ ಇದು ಅತ್ಯಂತ ಉಪಯುಕ್ತವಾಗಿರುವಂಥ ಒಂದು ಉಪಗ್ರಹ ಅಂತ ಹೇಳ್ಬೋದು. ಈ ಒಂದು PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಈ ಒಂದು ಉಡಾವಣೆ ಏನಪ್ಪ ಅಂದರೆ ಮಾಡಲಿಕ್ಕೆ ಏನಪ್ಪ ಅಂದರೆ ವಿಜ್ಞಾನಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. PSLV C-52 ಉಡಾವಣೆ ಇಂದು ಅಂತ ಹೊಂದಿದೆ ಮತ್ತು ಇಸ್ರೋದಿಂದ PSLV ಯಶಸ್ವಿ ಉಡಾವಣೆ ಅಂತ ಇದೆ. ಇದೇನಪ್ಪ ಅಂದರೆ ಯಶಸ್ವಿ ಉಡಾವಣೆ ಆದ ನಂತರ ಇರುವಂಥ ಒಂದು ಇಮೇಜು ಮತ್ತು ಉಡಾವಣೆ ಆಗುವ ದಿನದಂದು ಪ್ರಕಟಗೊಂಡಂಥ ಸುದ್ದಿ ಅಂತ ಹೇಳ್ಬೋದು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವರ್ಷದ ಮೊದಲ ಭೂಮಿಯ ವೀಕ್ಷಣೆ ಮಾಡುವಂಥ ಒಂದು ಉಪಗ್ರಹ ಆಗಿದೆ ಅಂತ ಹೇಳ್ಬೋದು. EOS-4-04 ಅಂತ ಕರೀತಾರೆ. ಈ ಉಪಗ್ರಹ ಏನಪ್ಪ ಅಂದರೆ PSLV C-52 ಅಂದರೆ PSLV ಅಂದರೆ ಈ ಒಂದು ಉಪಗ್ರಹ C-52 ಅಂತ ಹೇಳ್ಬೋದು ಮೂಲಕ ಕಕ್ಷೆಗೆ ಅಂತಂದರೆ ಸೇರಿಸಲು ಉಡಾವಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇದು ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವಂಥ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೂಲಕ ಉಡಾವಣೆಗೆ ಎಲ್ಲ ಅಂತಿಮ ಸಿದ್ಧತೆ ಪೂರ್ಣಗೊಂಡಿದ್ದು ಅಂತ ಈ ಒಂದು ಸ್ಲೈಡ್ನಲ್ಲಿದೆ. ಇದು ಸೂರ್ಯನ ಸಿಂಕ್ರೋನಸ್ ಧ್ರುವೀಯ ಕಕ್ಷೆಗೆ ಏನಪ್ಪ ಅಂದರೆ ಸೇರ್ತ ಅಂತ ಹೇಳ್ಬೋದು. 529 ಕಿಲೋಮೀಟರ್ ದೂರದಲ್ಲಿರುವಂಥ ಕಕ್ಷೆಯಲ್ಲಿ ಏನಪ್ಪ ಅಂದರೆ ಉಪಗ್ರಹ EOS-04 ಸರಿಯಾಗಿ ಕಾರ್ಯ ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ಬೋದು. 1710 ಕಿಲೋಮೀಟರ್ 10 ಕೆಜಿ ತೂಕದ ಹೊಂದಿದೆ ಅಂತ ಹೇಳ್ಬೋದು. ಕೃಷಿ ಅರಣ್ಯ ಮತ್ತು ತೋಟಗಳು ಮಣ್ಣಿನ ತೇವಾಂಶ ಇಲ್ಲಿ ಬೇರೆ ಅಂಶ ಇದೆ. ಮಣ್ಣಿನ ತೇವಾಂಶ ಮತ್ತು ಜಲವಿಜ್ಞಾನ ಮತ್ತು ಪ್ರವಾಹ ಮ್ಯಾಪಿಂಗ್ನಂಥ ಅಪ್ಲಿಕೇಶನ್ಗಳಿಗಾಗಿ ಎಲ್ಲ ವೆದರ್ ಪರಿಸ್ಥಿತಿಗಳನ್ನು ಉತ್ತಮ ಗುಣಮಟ್ಟದ ಚಿತ್ರಗಳನ್ನಪ್ಪ ಅಂದರೆ ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ಬೋದು. ಈ ಯೋಜನೆಯಲ್ಲಿ 2 ಸಣ್ಣ ಉಪಗ್ರಹಗಳನ್ನು ಸಹ ಇದೇ ಮೊದಲನೆಯದಾಗಿದೆ ಅಂತ ಹೇಳ್ಬೋದು. ಈಗ ಈ ಸೈಡ್ನಲ್ಲಿ ಏನಪ್ಪ ಅಂದರೆ ಇಸ್ರೋದಿಂದ PSLV ಯಶಸ್ವಿಯಾಗಿ ಉಡಾವಣೆಯಾಗಿದೆ ಅಂತ ಹೇಳಲಾಗಿದೆ. 10 ವರ್ಷಗಳ ಜೀವಿತಾವಧಿ ಹೊಂದಿರುವಂಥ ನೂತನ ಉಪಗ್ರಹ ಈ PSLV C-52 ಏನಾದಲ್ಲ, ಈ ಉಪಗ್ರಹ ಮುಂದಿನ 10 ವರ್ಷಗಳು ಏನಪ್ಪಂದರೆ ಜೀವಿತಾವಧಿಯ ಹೊಂದಿರುವಂಥ ಒಂದು ಉಪಗ್ರಹ ಆಗಿದೆ ಅಂತ ಹೇಳ್ಬೋದು. ಭೂಮಿಯ ಪರಿವೀಕ್ಷಣೆ ಉಪಗ್ರಹ ಅಂತ ಹೇಳ್ಬೋದು. ಇದರ ಜೊತೆಗೆ 2 ಸಣ್ಣ ಉಪಗ್ರಹಗಳು ಆ ಒಂದು PSLV C-52 ಕಳಿಸಲಾಗಿದೆ ಅಂತ ಹೇಳ್ಬೋದು. ನಂತರ ಇದು ಶ್ರೀಹರಿಕೋಟದ ದಿಂದ ಏನಪ್ಪ ಅಂದರೆ ಉಡಾವಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾದಂಥ ಒಂದು ಈ ವಾರದಲ್ಲಿ ಬಂದಿರುವಂಥ ಪ್ರಮುಖವಾದಂಥ ಅಂಶ ಅಂತ ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. ನವ ಉದ್ಯಮ ಸ್ಥಾಪನೆಯಲ್ಲಿ ರಾಜ್ಯ 4ನೇ ಸ್ಥಾನ ಅಂತಿದೆ. ಇನ್ನೊಂದೇನಪ್ಪ ಅಂದರೆ ಅಂಗಾಂಗ ದಾನ ಭಾರತಕ್ಕೆ 3ನೇ ಸ್ಥಾನ ಅಂತ ಹೇಳ್ಬೋದು. ಈ ಎರಡು ಏನಪ್ಪ ಅಂದರೆ ಪ್ರಮುಖವಾದಂಥ ವಿಷಯಗಳಂತ ಹೇಳ್ಬೋದು ಈ ವಾರದ
ದಿನಪತ್ರಿಕೆಯಲ್ಲಿ ಬಂದಿರುವಂಥವು. ನವೋದ್ಯಮ ಸ್ಥಾಪನೆಯಲ್ಲಿ ರಾಜ್ಯ ಅಂತಂದರೆ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ನವೋದ್ಯಮ ಸ್ಥಾಪನೆಯಲ್ಲಿ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಕರ್ನಾಟಕ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಇದು ಏನಂದರೆ ಮುಂಬರುವಂಥ ಪರೀಕ್ಷೆಯಲ್ಲಿ ಕೇಳುವಂಥ ಅತಿ ಪ್ರಮುಖವಾಗಿರುವಂಥ ವಿಷಯನು ಅಂತ ಹೇಳ್ಬೋದು. ಈ ಒಂದು ಮಾಹಿತಿ ಆಮೇಲಪ್ಪ ಅಂದರೆ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಅಂತ ಹೇಳ್ಬೋದು, ಉನ್ನತ ಶಿಕ್ಷಣ ಸಚಿವರು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರಾದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಅಪ್ಪ ಈ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. ನವೋದ್ಯಮ ಸ್ಥಾಪನೆಯಲ್ಲಿ ಅಮೇರಿಕ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ಬೋದು, ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಅಂತ ಹೇಳ್ಬೋದು, ಹಾಗೂ ಮೂರನೇ ಸ್ಥಾನದಲ್ಲಿ ಭಾರತ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಮೊದಲನೇ ಸ್ಥಾನದಲ್ಲಿ ಅಮೇರಿಕ, ಎರಡನೇ ಸ್ಥಾನದಲ್ಲಿ ಚೀನಾ, ಮೂರನೇ ಸ್ಥಾನದಲ್ಲಿ ಏನಪ್ಪ ಅಂದರೆ ಭಾರತ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಡೀ ವಿಶ್ವದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಬರ್ತದೆ ಅಂತ ಹೇಳ್ಬೋದು. ಈ ಹಾಗಾದರೆ ಕರ್ನಾಟಕ ಭಾರತದಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ನವೋದ್ಯಮ ಸ್ಥಾಪನೆಯಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈ ಅಂಗಾಂಗ ದಾನ ಭಾರತಕ್ಕೆ ಏನಪ್ಪ ಅಂದರೆ ಮೂರನೇ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಅಂಗಾಂಗ ದಾನದಲ್ಲಿ ಅಮೇರಿಕ ಹಾಗೂ ಚೀನಾ ದೇಶಗಳ ಬಳಿಕ ಇಲ್ಲೂ ಕೂಡ ಏನಪ್ಪ ಅಂದರೆ ಅಮೇರಿಕ ಮೊದಲನೇ ಸ್ಥಾನದಲ್ಲಿದೆ, ಹಾಗೂ ಚೀನಾ ನಂತರ ಸ್ಥಾನದಲ್ಲಿದೆ, ತದಾದ ನಂತರ ಮೂರನೇ ಸ್ಥಾನದಲ್ಲಿ ಏನಪ್ಪ ಅಂದರೆ ಭಾರತ ಇದೆ ಅಂತ ಹೇಳ್ಬೋದು. ನವೋದ್ಯಮ ಸ್ಥಾಪನೆಯಲ್ಲಿ ರಾಜ್ಯ ನಾಲ್ಕನೇ ಸ್ಥಾನದಲ್ಲಿದ್ದರೆ ಭಾರತ ಮೂರನೇ ಸ್ಥಾನದಲ್ಲಿದೆ. ಇಲ್ಲಿ ಅಂಗಾಂಗ ದಾನದಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ, ಮೊದಲನೇ ಸ್ಥಾನದಲ್ಲಿ ಅಂಗಾಂಗ ದಾನದಲ್ಲಿ ಅಮೇರಿಕ ಇದೆ, ನವೋದ್ಯಮ ಸ್ಥಾಪನೆಯಲ್ಲಿ ಅಮೇರಿಕ ಇದೆ, ನವೋದ್ಯಮ ಸ್ಥಾಪನೆಯಲ್ಲಿ ಚೀನಾ ಎರಡನೇ ಸ್ಥಾನದಲ್ಲಿದೆ, ಅಂಗಾಂಗ ದಾನದಲ್ಲಿ ಏನಪ್ಪಂದರೆ ಚೀನಾ ಎರಡನೇ ಸ್ಥಾನದಲ್ಲಿದೆ, ಅಂಗಾಂಗ ದಾನದಲ್ಲಿ ಭಾರತ ಏನಪ್ಪ ಅಂದರೆ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನವೋದ್ಯಮ ಸ್ಥಾಪನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಈ ಒಂದು 2012 ಮತ್ತು 13ನೇ ಸಾಲಿಗೆ ಹೋಲಿಕೆ ಮಾಡಿದೆವು ಅಂದರೆ ನಾವು ಅಂಗಾಂಗ ದಾನದಲ್ಲಿ ಪ್ರಮಾಣ ಏನಪ್ಪ ಅಂದರೆ 4 ಪಟ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದು ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ದೇಶದಲ್ಲಿ ಏನಪ್ಪ ಅಂದರೆ ವಾರ್ಷಿಕ ಅಂಗಾಂಗ ದಾನಗಳ ಸಂಖ್ಯೆ 2013ರಲ್ಲಿ 4,990 2019ರಲ್ಲಿ 12,746 ಏರಿದೆ. ಅಂಗಾಂಗ ದಾನದ ಪ್ರಮಾಣದಲ್ಲಿ 4 ಪಟ್ಟು ಏರಿಕೆ ಕಂಡಿದ್ದರು. ಅಂಗಾಂಗಗಳ ಬೇಡಿಕೆಯನ್ನು ಪೂರೈಸಲು ಇನ್ನಷ್ಟು ಹಾದಿಯನ್ನು ಸಾಗಬೇಕಾಗಿದೆ ಅಂತ ಹೇಳ್ಬೋದು. ದೇಶದಲ್ಲಿ ಕೇವಲ 3% ಜನರು ಮಾತ್ರ ಅಂಗಾಂಗ ದಾನಕ್ಕೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಅಂಗಗಳನ್ನು ಅಂಗಾಂಗ ಏನಪ್ಪ ಅಂದರೆ ದಾನ ಮಾಡಲಿಕ್ಕೆ ಏನಪ್ಪ ಅಂದರೆ ನಮ್ಮ ದೇಶದಾಗ ಭಾರತದಲ್ಲಿ 3%ದಷ್ಟು ಜನರು ಏನಪ್ಪ ಅಂದರೆ ಮಾತ್ರ ಏನಪ್ಪ ಅಂದರೆ ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಅಂದಾಜಿನ ಪ್ರಕಾರ ದೇಶದಲ್ಲಿ 10 ಲಕ್ಷ ಜನರಲ್ಲಿ 0.65 ಮಂದಿ ಮಾತ್ರ ಅಂಗಾಂಗ ದಾನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸ್ಪೇನ್ನಲ್ಲಿ ಈ ಪ್ರಮಾಣ 35, ಅಮೇರಿಕದಲ್ಲಿ 26ರಷ್ಟಿದೆ. ಅಮೇರಿಕದಲ್ಲಿ 26ರಷ್ಟಿದ್ದರೆ ಸ್ಪೇನ್ನಲ್ಲಿ 35ರಷ್ಟಿದೆ. ಅದೇ ನಮ್ಮ ಭಾರತದಲ್ಲಿ ದೇಶದಲ್ಲಿ 10 ಲಕ್ಷ ಜನರಲ್ಲಿ 0.65 ಮಂದಿ ಮಾತ್ರ ಅಂಗಾಂಗ ದಾನ ಮಾಡಲಿಕ್ಕೆ ಏನಪ್ಪ ಅಂದರೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಇದು ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ನವೋದ್ಯಮ ಸ್ಥಾಪನೆಯಲ್ಲಿ ರಾಜ್ಯ ಎಷ್ಟನೇ ಸ್ಥಾನ ಪಡೆದಿದೆ ಅನ್ನೋ ಬಗ್ಗೆ ಮಾಹಿತಿ. ಮುಂದಿನ ಸ್ಲೈಡ್ ನೋಡೋಣ. ಜಲ್ ಜೀವನ್ ಮಿಷನ್ಗೆ ಬರಪುರ ಅನುದಾನ ಮತ್ತು ಇನ್ನೊಂದು ಕಡೆ ಮನ್ರೇಗಾದಲ್ಲಿ ರಾಜ್ಯಕ್ಕೆ ಹೆಚ್ಚುವರಿ 715 ಕೋಟಿ ಅಂತಿದೆ. ಕೇಂದ್ರ ಸರ್ಕಾರದ ಮಹತ್ವದಾದಂಥ ಯೋಜನೆ ಜಲ್ ಜೀವನ್ ಮಿಷನ್, ಇದು ಏನಪ್ಪ ಅಂದರೆ ಬಹುಗ್ರಾಮ ಕುಡಿಯುವ ನೀರನ್ನು ಒದಗಿಸುವಂಥ ಮನೆ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸುವಂಥ ಒಂದು ಯೋಜನೆ ಆಗಿದೆ. 4,200 ಕೋಟಿಗೂ ಹೆಚ್ಚು ಅನುದಾನವನ್ನು ಒದಗಿಸಲು ರಾಜ್ಯ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ರಾಜ್ಯ ಸರ್ಕಾರ ಏನು ಮಾಡ್ಲತ್ತಪ್ಪ ಅಂದರೆ
4,200 ಕೋಟಿಗೂ ಹೆಚ್ಚು ಅನುದಾನ ಅಂತಂದ್ರೆ ಈ ಒಂದು ಕೇಂದ್ರ ಸರ್ಕಾರದ ಮಹತ್ವವಾದಂಥ ಯೋಜನೆಯನ್ನು ಏನಪ್ಪಾ ನೀಡಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ ಅಂತ ಹೇಳ್ಬೋದು. ಕಾನೂನು ಸಚಿವ ಜೆ ಸಿ ಮಧುಸ್ವಾಮಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. 2023 ಒಳಗೆ ಯೋಜನೆ ಪೂರ್ಣಗೊಳ್ಳುವ ಕಾಲಮಿತಿ ವಿಧಿಸಲಾಗಿದೆ. ಅಂದರೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆಯಾಗಿರುವಂಥ ಜಲ್ ಜೀವನ್ ಮಿಷನ್ ಯೋಜನೆ ಅಂತಂದರೆ 4,200 ಕೋಟಿಗೂ ಹೆಚ್ಚು ಅನುದಾನವನ್ನು ಅಂತಂದರೆ ರಾಜ್ಯ ಸಚಿವ ಸಂಪುಟದಾಗ ಅನುಮೋದನೆ ನೀಡಲಾಗಿದೆ ಅಂತ ಹೇಳ್ಬೋದು. ಇದೇನಪ್ಪ ಅಂದರೆ 2023 ಒಳಗೆ ಪೂರ್ಣಗೊಳಿಸಲು ಒಂದು ಕಾಲಮಿತಿಯನ್ನು ವಿಧಿಸಲಾಗಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಇದಕ್ಕೇನಪ್ಪ ಅಂದರೆ 9,000 ಕೋಟಿ ರೂಪಾಯಿಯನ್ನು ಒದಗಿಸಲಿದೆ. ಈ ಒಂದು ಯೋಜನೆಗೆ ಏನಪ್ಪಂದರೆ ಕೇಂದ್ರ ಸರ್ಕಾರ 9,000 ಕೋಟಿ ರೂಪಾಯಿ ಒದಗಿಸಲಿದೆ. ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆದು ತ್ವರಿತವಾಗಿ ಏನಪ್ಪಂದರೆ ಯೋಜನೆ ಕಾರ್ಯಗತ ಮಾಡಲಾಗುವುದು ಎಂದರು. 4,200 ಕೋಟಿ ರೂಪಾಯಿ ವೆಚ್ಚಕ್ಕೆ ಸಂಪುಟ ಅನುಮೋದನೆ. ಅನುಭವ ಮಂಟಪ DPRಗೆ 506 ಕೋಟಿ ರೂಪಾಯಿ ಈ ಒಂದು ಸಚಿವ ಸಂಪುಟದಲ್ಲಿ ನೀಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮನರೇಗಾದಲ್ಲಿ ರಾಜ್ಯಕ್ಕೆ ಹೆಚ್ಚುವರಿ 715 ಕೋಟಿ ರೂಪಾಯಿ ಅಂತ ಹೇಳ್ಬೋದು. ಡಿಸೆಂಬರ್ ವೇಳೆಗೆ 13 ಕೋಟಿ ಮಾನವ ದಿನಗಳಷ್ಟು ಉದ್ಯೋಗ ಸೃಜನೆ. 32.41 ಲಕ್ಷ ಕುಟುಂಬಗಳ 60.87 ಲಕ್ಷ ಜನರಿಗೆ ಉದ್ಯೋಗ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ವರ್ಷಾಂತ್ಯಕ್ಕೆ 17.6 ಲಕ್ಷ ಮನೆಗಳಿಗೆ ಏನಪ್ಪಂದರೆ ನಲ್ಲಿ ನೀರು ಸಂಪರ್ಕ. ಇದು ಏನಪ್ಪಂದರೆ ಮನ್ರೇಗಾದ ರಾಜ್ಯಕ್ಕೆ ಏನಪ್ಪಂದರೆ ಮನ್ರೇಗಾದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನೀಡಿರುವಂಥ ಅನುದಾನ ಅಂತ ಹೇಳ್ಬೋದು. ಚುನಾವಣೆ ಸುಧಾರಣೆ ಕುರಿತು ಅಧಿವೇಶನದಲ್ಲಿ ಚರ್ಚೆ. ಅಂದರೆ ರಾಜ್ಯ ವಿಧಾನಮಂಡಲದ ಒಂದು ಅಧಿವೇಶನ ಸೋಮವಾರದಿಂದ ಫೆಬ್ರವರಿ ಅಂದರೆ 25ರವರೆಗೆ ಏನಪ್ಪಂದರೆ ನಡೆಯಲಿದ್ದು, ಈ ಒಂದು ಅಧಿವೇಶನದಲ್ಲಿ 2 ದಿನ ಏನಪ್ಪಂದರೆ ಚುನಾವಣಾ ವ್ಯವಸ್ಥೆ ಸುಧಾರಣೆ ಕುರಿತು ಏನಪ್ಪಂದರೆ ಚರ್ಚೆ ನಡೆಯಲಿದೆ ಎಂದು ವಿಧಾನಸಭಾದ ಅಧ್ಯಕ್ಷ ವಿಧಾನಸಭೆಯ ಏನಪ್ಪಂದರೆ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಏನಪ್ಪಂದರೆ ಹೇಳಿದ್ದಾರೆ ಅಂತ ಹೇಳ್ಬೋದು. ಈ ಬಾರಿಯ ಕಲಾಪದಲ್ಲಿ ಕಾಗದರಹಿತ ಕಲಾಪ ಕಲ್ಪನೆಗೆ ಏನಪ್ಪಂದರೆ ಚಾಲನೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಹಮದಾಬಾದ್ ಸರಣಿ ಬಾಂಬ್ ಸ್ಫೋಟ ಪ್ರಕರಣ 38 ಜನರಿಗೆ ಮರಣದಂಡನೆ, 11 ಮಂದಿಗೆ ಜೀವಾವಧಿ ಶಿಕ್ಷೆ. ಒಂದು ಜಿಲ್ಲೆ ಒಂದು ಯೋಜನೆಗೆ ರೈತರ ನಿರಾಸಕ್ತಿ. ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಎರಡು ವರ್ಷಗಳಾದರೂ ಸಹ ಈವರೆಗೂ ಯೋಜನೆಗೆ ನಿರೀಕ್ಷಿತ ಮಟ್ಟದಲ್ಲಿ ಸ್ಪಂದನೆ ಸಿಗದಿರುವುದು ಬೆಳಕಿಗೆ ಬಂದಿದೆ. ಅಂದರೆ ಕೇಂದ್ರ ಸರ್ಕಾರದ ಒಂದು ಸಹಯೋಗದೊಂದಿಗೆ ರಾಜ್ಯ ಸರ್ಕಾರ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯನ್ನು ಅನುಷ್ಠಾನಗೊಳಿಸಲು 2 ವರ್ಷಗಳಾದರೂ ಸಹ ಈವರೆಗೂ ಆ ಒಂದು ಯೋಜನೆ ನಿರೀಕ್ಷಿತ ಮಟ್ಟದಲ್ಲಿ ಸ್ಪಂದನೆ ಸಿಗದಿರುವುದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಪ್ರಕಾರ 20 ಜಿಲ್ಲೆಗಳಲ್ಲಿ ತೋಟಗಾರಿಕೆ ಉತ್ಪನ್ನಗಳು 6 ಜಿಲ್ಲೆಗಳಲ್ಲಿ ಕೃಷಿ ಉತ್ಪನ್ನಗಳು 2 ಜಿಲ್ಲೆಗಳಲ್ಲಿ ಸಮುದ್ರದ ಉತ್ಪನ್ನಗಳು 1 ಜಿಲ್ಲೆಯಲ್ಲಿ ಪೌಲ್ಟ್ರಿ ಉತ್ಪನ್ನ, 1 ಜಿಲ್ಲೆಯಲ್ಲಿ ಬೇಕರಿ ಉತ್ಪನ್ನಗಳನ್ನು ಗುರುತು ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಧಾನ ಮಂತ್ರಿ ಆತ್ಮನಿರ್ಭರ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ನೀಡುವಂಥ 35%ರಷ್ಟು ಸಹಾಯಧನದ ಜೊತೆಗೆ ಕೇಂದ್ರ ಸರ್ಕಾರ ಎಷ್ಟು ನೀಡುತ್ತಪ್ಪ ಅಂದರೆ ಸಹಾಯಧನ
ಸಬ್ಸಿಡಿ 35% ಸಬ್ಸಿಡಿ ನೀಡುತ್ತದೆ. ಜೊತೆಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಶೇಕಡ 15% ಸಹಾಯಧನವನ್ನು ನೀಡಲಿದೆ. 15% ರಾಜ್ಯ ಸರ್ಕಾರ ನೀಡಿದರೆ 35% ಕೇಂದ್ರ ಸರ್ಕಾರ ನೀಡುತ್ತದೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಯ ಒಂದು ಯೋಜನೆಗೆ ಈ ಯೋಜನೆಯಲ್ಲಿ ರಾಜ್ಯದ 8 ಜಿಲ್ಲೆಗಳಲ್ಲಿ ಪ್ರಗತಿ ಶೂನ್ಯವಾಗಿದೆ ಅಂತ ಹೇಳ್ಬೋದು. 8 ಜಿಲ್ಲೆಗಳಲ್ಲಿ ಒಬ್ಬ ವ್ಯಕ್ತಿಯು ಸಾಲ ಮಂಜೂರಾತಿ ಆಗಿಲ್ಲ ಅಂತ ಹೇಳ್ಬೋದು. ರಷ್ಯಾಕ್ಕೆ G7 ರಾಷ್ಟ್ರಗಳ ದಿಗ್ಬಂಧನದ ಎಚ್ಚರಿಕೆ. ಉಕ್ರೇನ್ ಮೇಲೆ ದಾಳಿ ನಡೆಸಲು ಮುಂದಾದರೆ ರಷ್ಯಾಗೆ ಏನಪ್ಪಂದ್ರೆ ದಿಗ್ಬಂಧನ ಇರಬೇಕಾಗುತ್ತದೆ ಎಂದು G7 ರಾಷ್ಟ್ರಗಳು ಎಚ್ಚರಿಕೆಯ ಸಂದೇಶವನ್ನು ಕಳಿಸಿವೆ. G7 ರಾಷ್ಟ್ರಗಳು ಏನಪ್ಪಂದ್ರೆ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸಿವ. ಯಾರಿಗೆ? ರಷ್ಯಾ ದೇಶಕ್ಕೆ. ರಷ್ಯಾ ದೇಶ ಒಂದು ವೇಳೆ ಉಕ್ರೇನ್ ಮೇಲೆ ದಾಳಿ ಮಾಡಿದೆ ಆದರೆ ಅದಕ್ಕೆ ಏನಪ್ಪ ಅಂದರೆ ದಿಗ್ಬಂಧನ ಇರಬೇಕಾಗ್ತದೆ ಅಂತ G7 ರಾಷ್ಟ್ರಗಳು ಎಚ್ಚರಿಕೆ ಸಂದೇಶವನ್ನು ಕಳಿಸಿವೆ ಅಂತ ಹೇಳ್ಬೋದು. G7 ರಾಷ್ಟ್ರಗಳು ದಿಗ್ಬಂಧನ ಏರಿದರೆ ರಷ್ಯಾದ ಆರ್ಥಿಕತೆ ಮೇಲೆ ಭಾರಿ ಹೊಡೆತ ಬೀಳಲಿದೆ. ಉಕ್ರೇನ್ ರಷ್ಯಾ ನಡುವೆ ಉಂಟಾಗಿರುವಂಥ ಉದ್ರಿಕ್ತ ಸ್ಥಿತಿಯನ್ನು ನಿವಾರಿಸಲು ಪ್ರಯತ್ನಿಸಬೇಕು ಎಂಬುದೇ ನಮ್ಮ ಸದ್ಯದ ಆದ್ಯತೆಯಾಗಿದೆ ಎಂದು G7 ಸದಸ್ಯತ್ವ ಹೊಂದಿರುವ ಅಭಿವೃದ್ಧಿಯಾಗಿರುವ ರಾಷ್ಟ್ರಗಳ ಆರ್ಥಿಕ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಎಂದು ಹೇಳ್ಬೋದು. ಇತರ ರಾಷ್ಟ್ರಗಳು ಕೂಡ G7 ರಾಷ್ಟ್ರಗಳಿಗೆ ಬೆಂಬಲ ಸೂಚಿಸಲು ಸಿದ್ಧತೆ ನಡೆಸಿವೆ ಅಂತ ಹೇಳ್ಬೋದು. ಏಪ್ರಿಲ್ 1 ಹೆಚ್ಚುವರಿ 1 ಕೆಜಿ ಅಕ್ಕಿ ಅಂದರೆ ಮುಂಬರುವಂಥ ಏಪ್ರಿಲ್ 1 ಹೀಗೆ ಆಗಲೇ ಏನಪ್ಪ ಅಂದರೆ ರಾಜ್ಯದ ಬಡವರಿಗೆ ಏನಪ್ಪ ಅಂದರೆ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಿದೆ ಅಂತ ಹೇಳ್ಬೋದು. BPL ಕಾರ್ಡ್ದಾರರಿಗೆ ಕುಟುಂಬಕ್ಕೆ ಏಪ್ರಿಲ್ 1 1 ಕೆಜಿ ಅಕ್ಕಿ ಹೆಚ್ಚುವರಿಯಾಗಿ ನೀಡಲಾಗುವುದು ಎಂದು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ರಾಜ್ಯದ ರಾಜ್ಯಪಾಲರಂತ ತಾವರ್ಚಂದ್ ಗೆಹ್ಲೋಟ್ ಅವರು ಏನಪ್ಪಂದ್ರೆ ಮುಂದಿನ ಏಪ್ರಿಲ್ 1 1 ಕೆಜಿ ಅಕ್ಕಿ ಏನಪ್ಪಂದ್ರೆ ಹೆಚ್ಚುವರಿಯಾಗಿ ನೀಡಲಾಗುವುದು. ಅದು BPL ಕುಟುಂಬಕ್ಕೆ ಅಂತ ಹೇಳ್ಬೋದು. ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಸದಸ್ಯರನ್ನು ಉದ್ದೇಶಿಸಿ ಅಂದರೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ರಾಜ್ಯದ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಈ ಮಾಹಿತಿ ನೀಡಿದ್ದಾರೆ ಅಂತ ಹೇಳ್ಬೋದು. BPL ಕಾರ್ಡ್ ಹೊಂದಿರುವ ಪ್ರತಿ ಕುಟುಂಬಕ್ಕೆ ಏನಪ್ಪಂದರೆ 5 ಕೆಜಿ ಧಾನ್ಯವನ್ನು ಪ್ರತಿ ತಿಂಗಳು ಏನಪ್ಪಂದರೆ ಹಂಚಲಾಗುತ್ತಿದ್ದು ಏಪ್ರಿಲ್ 1 ಜಾರಿಯಲ್ಲಿರುವಂತೆ ಹೆಚ್ಚುವರಿಯಾಗಿ 1 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ಎಂದು ಅವರು ಏನಪ್ಪಂದ್ರೆ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು 19ನೇ ರಾಜ್ಯಪಾಲರು ಅಂತ ಹೇಳ್ಬೋದು. ವಿಧಾನಸೌಧದ ಮೆಟ್ಟಿಲುಗಳ ಬಳಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಾನೂನು ಸಚಿವ JC ಮಧುಸ್ವಾಮಿ, ಉಭಯ ಸದನದ ಕಾರ್ಯದರ್ಶಿಗಳು ಸ್ವಾಗತ ಕೋರರು ಅಂತ ಹೇಳ್ಬೋದು. ಮೊದಲ ಮಹಿಳಾ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ. ಹರಿಯಾಣ ಕೇಡರ್ನ 1994 ಬ್ಯಾಚ್ನ IPS ಅಧಿಕಾರಿ ಕಲಾ ರಾಮಚಂದ್ರನ್ ಮಂಗಳವಾರ ಏನಪ್ಪಂದರೆ ಗುರುಗ್ರಾಮದ ಮೊದಲ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸಿದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದೇಶದ ಐ ಟಿ ಆದಾಯ 17 ಲಕ್ಷ ಕೋಟಿ ರೂಪಾಯಿ ಅಂತ ಹೇಳ್ಬೋದು. ದಶಕದಲ್ಲೇ ಗರಿಷ್ಠ ಅಂತ ಹೇಳ್ಬೋದು. 2022 ಹಣಕಾಸು ವರ್ಷದಲ್ಲಿ ಭಾರತದ ಮಾಹಿತಿ ತಂತ್ರಜ್ಞಾನ IT ವಲಯ ಅಥವಾ ಇಲಾಖೆ ಏನಪ್ಪ ಅಂದರೆ ಭಾರತದ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ $17 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸಿದೆ ಅಂತ ಹೇಳ್ಬೋದು. ಹದಿನೇಳು ಲಕ್ಷ
ಕೋಟಿ ರೂಪಾಯಿಗಿಂತ ಹೆಚ್ಚು ಆದಾಯ ಗಳಿಸಿದೆ ಅಂತ ಹೇಳ್ಬೋದು. ಕಳೆದೊಂದು ವರ್ಷದಲ್ಲಿ ಐ ಟಿ ಉದ್ಯಮ ಏನಪ್ಪ ಅಂದರೆ ಶೇಕಡ 15.5% ಬೆಳವಣಿಗೆ ಆಗಿದ್ದು, ಕಳೆದೊಂದು ದಶಕದಲ್ಲಿ ದಾಖಲಾದಂಥ ಗರಿಷ್ಠ ಪ್ರಮಾಣದ ಅಭಿವೃದ್ಧಿ ಇದು ಎಂದು ಉದ್ಯಮ ಸಂಸ್ಥೆ ನ್ಯಾಸ್ ಕಾಮ್ ಹೇಳಿದೆ ಅಂತ ಹೇಳ್ಬೋದು. ಸ್ಮಾರ್ಟ್ ಸಿಟಿ ಕಲಬುರಗಿ ಬಳ್ಳಾರಿ ಕೈಬಿಟ್ಟ ಕೇಂದ್ರ. ವಿಧಾನ ಪರಿಷತ್ನಲ್ಲಿ ಸೆಸಿಲ್ ಜಿ ನಮೋಸಿ ಪ್ರಶ್ನೆಗೆ ಸಚಿವ ಬಸವರಾಜ್ ಉತ್ತರ ಅಂತ ಹೇಳ್ಬೋದು. ಕಲ್ಯಾಣ ಕರ್ನಾಟಕದ ಕಲಬುರಗಿ ಮತ್ತು ಬಳ್ಳಾರಿ ನಗರಗಳನ್ನು ಈ ಬಾರಿ ಸ್ಮಾರ್ಟ್ ಸಿಟಿಯಿಂದ ಕೈಬಿಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ಸಿಟಿಯಿಂದ ಕೇಂದ್ರ ಸರ್ಕಾರ ಆ ನಗರಕ್ಕೆ ಏನಪ್ಪ ಅಂದರೆ 5,000 crore rupees ನೀಡ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ 5,000 crore rupees ಅಂದರೆ ಅನುದಾನದ ರೂಪದಲ್ಲಿ ನೀಡಲು ನಿರ್ಧರಿಸಲಾಗಿರ್ತದೆ ಅಂತ ಹೇಳ್ಬೋದು. ಒಟ್ಟು ಕೇಂದ್ರದಿಂದ 2,350 crore rupees ಮತ್ತು ರಾಜ್ಯದಿಂದ 2,338 crore rupees ಏನಪ್ಪ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಗೆ ಏನಪ್ಪ ಅಂದರೆ ಇಲ್ಲಿವರೆಗೂ ಒಂದು ನೀಡಲಾಗಿದೆ ಅಂತ ಹೇಳ್ಬೋದು. ಈ ಒಂದು ಯೋಜನೆ ಸ್ಮಾರ್ಟ್ ಸಿಟಿ ಯೋಜನೆ 2016 ಮತ್ತು 2017 ಸಾಲಿನಲ್ಲಿ ಆಯ್ಕೆ ಮಾಡಲಾಗಿರುವಂಥ ಕೆಲವೊಂದು ನಗರಗಳು ನಾವು ನೋಡ್ಬೋದು. ಬೆಂಗಳೂರು ನಗರವನ್ನು, ತುಮಕೂರನ್ನು, ಶಿವಮೊಗ್ಗ, ಮಂಗಳೂರು, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ಈ ರಾಜ್ಯಗಳು ಏನಪ್ಪ ಅಂದರೆ ಬೆಳಗಾವಿ, ಇವೆಲ್ಲವೂ ಏನಪ್ಪ ಅಂದರೆ ಆಯ್ಕೆ ಆಗಿರುವಂಥ ನಗರಗಳು ಅಂತ ಹೇಳ್ಬೋದು. ಕೆನಡಾದಲ್ಲಿ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಏನಪ್ಪ ಅಂದರೆ ಏರಲಾಗಿದೆ ಅಂತ ಹೇಳ್ಬೋದು. ಕೋವಿಡ್ ನಿಯಮಗಳನ್ನು ವಿರೋಧಿಸಿ ಕೆನಡಾದಲ್ಲಿ ನಡೆಯುತ್ತಿರುವಂಥ ತೀವ್ರ ಸ್ವರೂಪದ ಪ್ರತಿಭಟನೆಗಳನ್ನು ಶಮನಗೊಳಿಸಲು ಅಲ್ಲಿನ ಪ್ರಧಾನಿಯಾದಂಥ ಜಸ್ಟಿನ್ ಟ್ರೂಡ್ರೋ ಕಳೆದ ಸೋಮವಾರ ಅತಿ ವಿರಳ ಎನಿಸುವಂಥ ಕಾನೂನು ಕ್ರಮವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ದೇಶದಲ್ಲಿ ಏನಪ್ಪ ಅಂದರೆ 50 ರಾಷ್ಟ್ರಗಳಲ್ಲಿ ಇದೇ ಮೊದಲ ಬಾರಿಗೆ ಅವರು ಸಾರ್ವಜನಿಕ ತುರ್ತು ಪರಿಸ್ಥಿತಿ ಏನಪ್ಪ ಅಂದರೆ ಜಾರಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. 2 ವಾರಗಳಿಗೂ ಹೆಚ್ಚಿನ ಕಾಲದಿಂದಲೂ ನಡೆಯುತ್ತಿರುವಂಥ ಪ್ರತಿಭಟನೆಗಳಿಂದಾಗಿ ರಾಜಧಾನಿ ಒಟ್ಟಾವಾ ಸ್ತಬ್ಧಗೊಂಡಿದೆ. ಕೆನಡಾದ ರಾಜಧಾನಿ ಯಾವುದಪ್ಪ ಅಂದರೆ ಒಟ್ಟಾವಾ ಅಂತ ಹೇಳ್ಬೋದು. ಪ್ರತಿಭಟನೆಯಲ್ಲಿ ತೊಡಗಿರುವಂಥ ಪ್ರತಿಭಟನಾಕಾರರ ಬ್ಯಾಂಕ್ ಖಾತೆ ಏನಪ್ಪ ಅಂದರೆ ಮುಟ್ಟುಗೋಲು ಹಾಕಲು ಹಾಗೂ ಸರ್ಕಾರಕ್ಕೆ ಅವಕಾಶ ಇರಲಿದೆ ಎಂದು ಅಲ್ಲಿನ ಪ್ರಧಾನಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಏಳನೇ ವೇತನ ಆಯೋಗಕ್ಕೆ ಹೆಜ್ಜೆ. ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದು, ಏಳನೇ ವೇತನ ಆಯೋಗ ರಚನೆ ಮಾಡುವ ಕುರಿತಂತೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ವಿಧಾನ ಪರಿಷತ್ತಿನಲ್ಲಿ ನಡೆದಂಥ ಪ್ರಶ್ನೋತ್ತರ ಕಲಾಪದ ವೇಳೆ ಈ ವಿಷಯವನ್ನು ಅವರು ಏನಪ್ಪ ಅಂದರೆ ಪ್ರಕಟಿಸಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲಿ ಏನಪ್ಪ ಅಂದರೆ ಏಳನೇ ವೇತನ ಆಯೋಗವನ್ನು ರಚನೆ ಮಾಡಲಾಗುವುದು ಎಂಬ ಮಾಹಿತಿ ಏನಪ್ಪ ಅಂದರೆ ನೀಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ 6ನೇ ವೇತನ ಆಯೋಗದ ಶಿಫಾರಸ್ತುಗಳನ್ನು ಜಾರಿಗೆ ತರಲಾಗಿದೆ. 7ನೇ ವೇತನ ಆಯೋಗವನ್ನು 2022-23 ರಚನೆ ಮಾಡುವ ಸಂಬಂಧ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಆಯೋಗ ರಚನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ವೇತನ ಆಯೋಗದ ಶಿಫಾರಸ್ತಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನೀಡುವಂಥ ವೇತನದಲ್ಲಿ ತಾರತಮ್ಯ ಇರುವುದಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಇಂದು ರಕ್ಷಕ ಶಿವಾಜಿ ಮಹಾರಾಜ ಅಂತ ಹೇಳ್ಬೋದು. ಶಿವಾಜಿ ಮಹಾರಾಜ ಏನಪ್ಪಂದರೆ ಅವರ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜಿಜಾಬಾಯಿ ದಂಪತಿಯ ಮಗ ಯಾರು ಶಿವಾಜಿ. 1630 ಶಿವಾಜಿ ಅವರ ಜನನ ಆಯಿತು. 1630 ಛತ್ರಪತಿ ಶಿವಾಜಿ ಮಹಾರಾಜರು 17ನೇ ಶತಮಾನದಲ್ಲಿ ಸ್ವರಾಜ್ ಸ್ಥಾಪಿಸಿ ರಾಜ್ಯಭಾರ ಮಾಡಿದ್ದು ಸಾಮಾನ್ಯ ಸಂಗತಿಯೇನಲ್ಲ. ಶಿವಾಜಿಯ ಬದುಕು ಬರಹ ರೋಚಕವಾಗಿದಲ್ಲದೆ
ಮತ್ತವರಿಗೆ ಆದರ್ಶಮಯವಾಗಿದೆ ಅಂತ ಹೇಳ್ಬೋದು. ತನ್ನ ತನ್ನ ಎತ್ತ ತಾಯಿಯಿಂದ ಪ್ರಭಾವಿತನಾಗಿ ಯುದ್ಧ ಕಲೆ, ಧೈರ್ಯ, ಸಾಹಸ, ಚಮತ್ಕಾರಗಳನ್ನು ಕರಗತ ಮಾಡಿಕೊಂಡು ಮುಸ್ಲಿಂ ಸುಲ್ತಾನರಿಗೆ ಸಿಂಹಸ್ವಪ್ನವಾಗಿ ಕಾಡುತ್ತಾನೆ. ಅಂದರೆ ಮುಸ್ಲಿಮರಿಗಲ್ಲ, ಮುಸ್ಲಿಂ ಸುಲ್ತಾನರಿಗೆ ಸಿಂಹಸ್ವಪ್ನವಾಗಿ ಕಾಡುತ್ತಾನೆ. ಮೊಘಲರು, ಆದಿಲ್ಶಾಹಿಗಳು, ಆದಿಲ್ಶಾಹಿ ಸುಲ್ತಾನರು ದೌರ್ಜನ್ಯಗಳ ಮಟ್ಟವನ್ನು ಹಾಕಲು ನಿರಂತರ ಸಂಘರ್ಷದಲ್ಲಿ ತೊಡಗಿದ ಶಿವಾಜಿ ಮಹಾರಾಜರು ಧೈರ್ಯಶಾಲಿಗಳು, ಸಾಹಸಿಯಾಗಿದ್ದವರು. ಶಿವಾಜಿ ಸಾಮಾನ್ಯ ಮುಸ್ಲಿಂ ಪ್ರಜೆಗಳ ವಿರೋಧಿಯಾಗಿರಲಿಲ್ಲ. ಕುರಾನ್, ದರ್ಗಾ, ಸೂಫಿ ಸಂತರ ಬಗ್ಗೆ ಅಪಾರವಾದ ಪ್ರೀತಿಯನ್ನು, ಪ್ರೀತಿ ಗೌರವ ಆಡಳಿತ ಗೌರವವನ್ನು ಆಡಿದ್ರಂತೆ ಗೌರವ ದಿಂದಿದ್ದೀರಂತ ಹೇಳ್ಬೋದು. ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡಿದ ಮಹಾರಾಜರು ಕ್ರೋರ ಔರಂಗಜೇಬನ ಸುನ್ನಿ ಇಸ್ಲಾಮಿಕ್ ರಾಷ್ಟ್ರ ಮಾಡಲು ಹೋರಾಟ ಬಾದ್ಶಾನ ಕನಸನ್ನು ಭಗ್ನಗೊಳಿಸಿದ ಶಿವಾಜಿ ಮಹಾರಾಜರು ಅಂತ ಹೇಳ್ಬೋದು. ಅಹಮದಾಬಾದ್ ಸರಣಿ ಸ್ಫೋಟ ಬಾಂಬ್ ಪ್ರಕರಣ 38 ಜನಕ್ಕೆ ಮರಣದಂಡನೆ, 11 ಮಂದಿಗೆ ಜೀವಾವಧಿ ಶಿಕ್ಷೆ ಅಂತ ಹೇಳ್ಬೋದು. ಅಹಮದಾಬಾದ್ನ ವಿಶೇಷ ಕೋರ್ಟ್ ಏನಂದರೆ 38 ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಿ ಮೂಲಕ ಐತಿಹಾಸಿಕ ತೀರ್ಪನ್ನು ಏನಪ್ಪಂದ್ರೆ ಬರೆದಿದೆ. 2008 ನಡೆದಂಥ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ 2008 ನಡೆದಂಥ ಒಂದು ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 49 ಆರೋಪಿಗಳ ಪೈಕಿ 38 ಆರೋಪಿಗಳಿಗೆ ಮರಣದಂಡನೆ ವಿಧಿಸಲಾಗಿದೆ. 38 ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಲಾಗಿದೆ, 11 ಅಪರಾಧಿಗಳಿಗೆ ಜೀವಿತಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜುಲೈ 26 2008 70 ಅವಧಿಯಲ್ಲಿ ಅಹಮದಾಬಾದ್ನಲ್ಲಿ ಹಲವು ಪ್ರದೇಶಗಳಲ್ಲಿ 20 ಬಾಂಬ್ಗಳು ಸ್ಫೋಟಗೊಂಡಿದ್ದವು. ಇಂಡಿಯನ್ ಮುಜಾಹುದ್ದೀನ್ ಸದಸ್ಯರು ಭಾಗಿಯಾಗಿದ್ದಾರೆ ಎಂದು ಪೊಲೀಸರು ಹೇಳಿದರು. ಸ್ಫೋಟ ಪ್ರಕರಣದಲ್ಲಿ 77 ಆರೋಪಿಗಳ ಪೈಕಿ 28 ಮಂದಿಯನ್ನು ಗುಜರಾತ್ನ ವಿಶೇಷ ನ್ಯಾಯಾಲಯ 8 ಖುಲಾಸೆಗೊಳಿಸಿತು. ಉಳಿದ 49 ಜನರನ್ನು ಅಪರಾಧಿಗಳೆಂದು ಘೋಷಿಸಲಾಯಿತು. ಜಗತ್ತಿನಲ್ಲಿ ಅತಿ ಮಾಲಿನ್ಯದ ನದಿ ರಾವಿ ನದಿ. ಪಾಕಿಸ್ತಾನದಲ್ಲಿನ ರಾವಿ ನದಿಯು ಜಗತ್ತಿನ ಅತಿ ಮಾಲಿನ್ಯಯುಕ್ತವಾದಂಥ ನದಿ ಎಂದು ಅಮೆರಿಕ ಮೂಲದ ಸಂಶೋಧನಾ ಅಕಾಡೆಮಿ ಹೇಳಿದಂತೆ ಹೇಳ್ಬೋದು. ಬೋವಿಲಿಯಾ ಮತ್ತು ಇಥಿಯೋಪಿಯಾದಲ್ಲಿನ ಜಲಮೂಲಗಳು ಮಾಲಿನ್ಯಯುಕ್ತವಾಗಿದ್ದವು. ರಾವಿ ನದಿಯ ಮಾಲಿನ್ಯದಿಂದ ಈ ಪ್ರದೇಶಗಳಲ್ಲಿ ಸ್ಥಳೀಯ ಜನರನ್ನು ಗಂಭೀರ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ. ಇಂದು ನಾಳೆ ಐಕ್ಯರ ಆಟಗಾರ ಹರಾಜು ಅಂತದ ಬಹುನಿರೀಕ್ಷಿತ 15 ಆವೃತ್ತಿಯ IPL ಆಟಗಾರರ ಹರಾಜಿಗೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಇಂದು ಮತ್ತು ನಾಳೆ IPL ಆಟಗಾರರ ಹರಾಜು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆಯಲಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಬಹುನಿರೀಕ್ಷಿತವಾಗಿರುವಂಥ 15 ಆವೃತ್ತಿಯ IPL ಆಟಗಾರರ ಹರಾಜು ಕ್ಷಣಗಣನೆ ಆರಂಭ. ಯುಗಾದಿ ಹಬ್ಬದ ಬಳಿಕ ಆಂಧ್ರಪ್ರದೇಶದ ರಾಜಧಾನಿ ವಿಶಾಖಪಟ್ಟಣಕ್ಕೆ ಬದಲು. ತೆಲಂಗಾಣ ಹೊಸ ವರ್ಷವಾದ
ಯುಗಾದಿ ಹಬ್ಬದ ನಂತರ ಆಂಧ್ರ ಪ್ರದೇಶದಲ್ಲಿ ರಾಜಧಾನಿಯನ್ನು ಅಮರಾವತಿಯಿಂದ ವಿಶಾಖಪಟ್ಟಣಕ್ಕೆ ಬದಲಾಯಿಸುವ ಸಾಧ್ಯತೆಗಳಿವೆ. ಆಂಧ್ರಕ್ಕೆ ಮೂರು ರಾಜಧಾನಿಗಳನ್ನು ರಚಿಸುವ ಯೋಜನೆಯನ್ನು ಕೈಬಿಟ್ಟಿರುವ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ವಿಶಾಖಪಟ್ಟಣವನ್ನು ಏಕೈಕ ರಾಜಧಾನಿಯಾಗಿ ಉಳಿಸಿಕೊಳ್ಳಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಯುಗಾದಿ ನಂತರ ರಾಜಧಾನಿಯನ್ನು ಕರಾವಳಿ ಜಿಲ್ಲೆಗೆ ಬದಲಾಯಿಸುವ ಯೋಜನೆ ಮಾಡಲಾಗಿದೆ ಅಂತ ಹೇಳ್ಬೋದು. 18 ಲಕ್ಷ ರೈತರ ಖಾತೆಗೆ ಬೆಳೆ ಹಾನಿ ಹೆಚ್ಚುವರಿ ಪರಿಹಾರ. ರಾಜ್ಯದ 18 ಲಕ್ಷ ರೈತರ ಖಾತೆಗೆ ಅಂತಂದ್ರೆ ಬೆಳೆ ಹಾನಿ ಪರಿಹಾರ ಹೆಚ್ಚುವರಿ ನೀಡಲಾಗಿದೆ ಅಂತ ಹೇಳ್ಬೋದು. 1,135 ಕೋಟಿ ರೂಪಾಯಿ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಅಂತ ಹೇಳ್ಬೋದು. ಬೆಳೆ ಹಾನಿಗೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಘೋಷಿಸಿದಂಥ ಪರಿಹಾರ ಬಿಡುಗಡೆಯಾಗಿದ್ದು ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾವಣೆ ಪ್ರಕ್ರಿಯೆ ಆರಂಭಗೊಂಡಿದೆ. ರಾಜ್ಯದಲ್ಲಿ 18.02 ಲಕ್ಷ ರೈತರಿಗೆ 1,135.58 ಕೋಟಿ ರೂಪಾಯಿ ಪಾವತಿ ಆರಂಭಗೊಂಡಿದೆ. ಕಳೆದ ಬಾರಿ ಮಾಹಿತಿ ಅಪ್ಲೋಡ್ ಆಗಿ ಕೆಲ ಕಾರಣಗಳಿಂದ ಪರಿಹಾರ ಪಾವತಿ ಆಗದಿದ್ದವರು ಪರಿಗಣಿಸಲಾಗುವುದು ವಿಶೇಷವಾಗಿದೆ. ಬೆಳೆಹಾನಿಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ NDRF ಪಾವತಿಸಿದ ಹಣ ಕಡಿಮೆಯಾಯಿತು ಎಂದು ದೂರು ಕೇಳಿಬಂದ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಘೋಷಣೆ ಮಾಡಿರುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಏಡ್ಸ್ ವೈರಾಣು ಪತ್ತೆ ಹಚ್ಚಿದಂತಹ ವಿಜ್ಞಾನಿ ನಿಧನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಏಡ್ಸ್ ರೋಗಕ್ಕೆ ಕಾರಣವಾದಂಥ ಹ್ಯೂಮನೋ ಇಮ್ಯುನೋ ಡಿಫಿಸಿಯೆನ್ಸಿ ವೈರಸ್ HIV